ಹ್ಯಾಲೋ ನನ್ನ ಕುಟುಂಬದವರೇ ಹೇಗಿದ್ರು ಎಲ್ಲರು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಸೂಪರ್ ಆದ ಒಂದು ವೆಜ್ ರೆಸಿಪಿ ಹೂಕೋಸಿನ ರೆಸಿಪಿ ಇವತ್ತು ನಾನು ಶೇರ್ ಮಾಡ್ತಾಯಿದ್ದೆ ಅಂದರೆ ಕ್ಯಾಬೇಜ್ ಅಂತ ಹೇಳ್ತಾರೆ ಇದಕ್ಕೆ ಸುಮಾರು ವಿಧದಲ್ಲಿ ನೀವು ಮಾಡಿರ್ಬೋದು ಕ್ಯಾಬೇಜ್ ಆದರೆ ಈ ವಿಧದಲ್ಲಿ ಒಮ್ಮೆ ಮಾಡಿ ನೋಡಿ ಖಂಡಿತವಾಗಲೂ ಇದರ ರುಚಿ ನೀವು ಮರೆಯೋಲ್ಲ ಹಾಗೂ ತುಂಬ ಟೇಸ್ಟ್ ಆಗುತ್ತೆ ಹೆಚ್ಚಾಗಿ ಎಲ್ಲರೂ ಕ್ಯಾಬೇಜ್ ಒಂದೇ ಸುಕ್ಕ ಮಾಡ್ತಾರೆ ಅಥವಾ ಸಾರು ರೀತಿ ಮಾಡ್ತಾರೆ ಇದನ್ನೊಮ್ಮೆ ನೀವು ಟ್ರೈ ಮಾಡಿ ನೋಡಿ ತುಂಬ ನಿಮಗೆ ಇಷ್ಟ ಆಗುತ್ತೆ ಓಕೆ ಫಸ್ಟಿಗೆ ನಾನಿಲ್ಲಿ ಮೀಡಿಯಮ್ ಸೈಜ್ ಕ್ಯಾಬೇಜ್ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಮಾಮೂಲಿ ಯಾವ ರೀತಿ ನೀವು ಕಟ್ ಮಾಡ್ತೀರಿ ನೋಡಿ ಅದೇ ರೀತಿ ಕಟ್ ಮಾಡಿದರೆ ಆಯಿತು ಸ್ವಲ್ಪ ಸಣ್ಣ ಸಣ್ಣದಾಗಿ ಮಾತ್ರ ಮಾಡಿ ಅಂದರೆ ತುಂಬ ರಫ್ಫಾಗಿ ಕಟ್ ಮಾಡಬೇಡಿ ಅಂತ ಹೇಳಿದೆ ಅಂದರೆ ದೊಡ್ಡ ದೊಡ್ಡ ಪೀಸ್ ರೀತಿ ಕಟ್ ಮಾಡಬೇಡಿ ಓಕೆ ಇದಕ್ಕೆ ಫಸ್ಟಿಗೆ ನಾನು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ ಕಡಲೆ ಹಿಟ್ಟು ನಾನಿಲ್ಲಿ ಮೂರು ಚಮಚದಷ್ಟು ಹಾಕ್ತಾ ಇದ್ದೀನಿ ಒಮ್ಮೆಲೆ ನೀವು ತೊಗೊಂಡ ಕ್ಯಾಬೇಜ್ ಜಾಸ್ತಿ ಇದೆ ಆದರೆ ಒಂದು ಚಮಚ ನೀವು ಜಾಸ್ತಿನೂ ಹಾಕ್ಬೌದು ಓಕೆ ಇವಾಗ ಇದಕ್ಕೆ ಒಂದು ಚಮಚದಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಇದರಿಂದ ಏನಾಗುತ್ತೆ ತುಂಬ ಚೆನ್ನಾಗಿ ಇದು ಅಂಟು ಬರುತ್ತೆ ನೆಕ್ಸ್ಟ್ ಇದಕ್ಕೆ ಇದ್ದೀನಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕುವಾಗ ಸ್ವಲ್ಪ ಜಾಗ್ರತೆ ಸ್ವಲ್ಪನೇ ಹಾಕಿ ಯಾಕೆಂದರೆ ನೀವು ಇದು ಮಿಕ್ಸ್ ಮಾಡುವಾಗ ಉಂಟು ನೋಡಿ ಕ್ಯಾಬೇಜ್ ಸ್ವಲ್ಪ ಕಮ್ಮಿನೇ ಆಗುತ್ತೆ ನಿಮಗೆ ಇವಾಗ ನೋಡುವಾಗ ಮಾತ್ರ ಜಾಸ್ತಿ ಕಾಣುತ್ತೆ ಆಮೇಲೆ ಮಿಕ್ಸ್ ಮಾಡುವಾಗ ಇದು ಹಿಂಗತ್ತೆ ಹಾಗಾಗಿ ನಾನು ಹೇಳಿದೆ ಉಪ್ಪು ಉಪ್ಪು ಫಸ್ಟಿಗೆ ಸ್ವಲ್ಪ ಹಾಕಿ ಆಮೇಲೆ ಬೇಕಿದ್ರೆ ರುಚಿ ನೋಡಿ ನೀವು ಹಾಕಿ ಇವಾಗ ಫಸ್ಟಿಗೆ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಡಿ ಆಮೇಲೆ ನೀವು ಕ್ಯಾಬೇಜನ್ನು ಮಿಕ್ಸ್ ಮಾಡಬೇಕು ಅದು ಯಾಕೆ ಅಂತ ಹೇಳಿ ನಾನು ನೆಕ್ಸ್ಟ್ ಹೇಳ್ತೀನಿ ಓಕೆ ಇವಾಗ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡುವಾಗ ತುಂಬ ಕ್ಯೂಚಿ ಕ್ಯೂಚಿ ಮಿಕ್ಸ್ ಮಾಡಬೇಡಿ ಮೇಲಿಂದ ಮೇಲೆ ಈ ರೀತಿ ಮಿಕ್ಸ್ ಮಾಡಬೇಕು ಯಾಕೆಂದರೆ ಕ್ಯಾಬೇಜ್ ಉಂಟು ನೋಡಿ ನೀರು ಬಿಡುತ್ತೆ ಆಮೇಲೆ ಆಮೇಲೆ ನೀರು ನೀರು ಆಗುತ್ತೆ ಹಾಗಾಗಿ ಈ ರೀತಿ ಮೆಲ್ಲನೆ ಮಿಕ್ಸ್ ಮಾಡಿ ನೀವು ಹಾಗೂ ಇದು ಮಿಕ್ಸ್ ಮಾಡೋದಕ್ಕಿಂತ ಮೊದಲು ಎಣ್ಣೆಯನ್ನು ನೀವು ಗ್ಯಾಸ್ ಮೇಲೆ ಬಿಸಿ ಆಗಲಿಕ್ಕೆ ಇಡಬೇಕು ಯಾಕೆಂದರೆ ಕ್ಯಾಬೇಜ್ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತು ನೀವು ಹಾಗೆಯೇ ಇಟ್ಟರೆ ನೀರು ನೀರು ಆಗುತ್ತೆ ಈ ರೀತಿ ಅಂಟಾಗಿ ಇರಲ್ಲ ಹಾಗಾಗಿ ಮೊದಲೇ ನೀವು ಏನು ಮಾಡಬೇಕು ಗ್ಯಾಸ್ ಮೇಲೆ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಡಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡಿ ಆಗಿದ್ದೇ ಡೈರೆಕ್ಟಾಗಿ ನೀವು ಎಣ್ಣೆಗೆ ಬಿಡಬೇಕು ಓಕೆ ಇಲ್ಲಿ ಎಣ್ಣೆ ಇವಾಗ ಬಿಸಿ ಆಗಿದೆ ನಾನು ಆವಾಗಲೇ ಇಟ್ಟಿದ್ದೆ ಇವಾಗ ಒಂದೊಂದಾಗಿ ನೋಡಿ ಈ ಉಂಡೆ ರೀತಿ ಇದನ್ನು ಬಿಡೋಣ ಟೈಟಾಗಿ ಉಂಡೆ ಕಟ್ಟಬೇಡಿ ಸ್ವಲ್ಪ ಈ ರೀತಿಯೇ ಮಿಕ್ಸ್ ಮಾಡಿ ಬಿಡಿ ಬಿಡುವಾಗ ನಾನಿಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ರೀತಿ ಬಿಟ್ಟಿದ್ದೀನಿ ನೀವು ಬೇಕಿದ್ರೆ ಸಣ್ಣದು ಕೂಡ ಮಾಡಿ ಬಿಡ್ಬೋದು ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ನೋಡಿ ಆ ರೀತಿ ನೀವು ಹಾಕಿದರೆ ಆಯಿತು ನೋಡಿ ನಾನು ಬಿಡುವಾಗ ಈ ರೀತಿ ದೊಡ್ಡ ದೊಡ್ಡದಾಗಿ ಸೀದಾ ಬಿಡ್ತಾಯಿದ್ದೀನಿ ನೋಡಿ ಹೀಗೆ ಓಕೆ ಇವಾಗ ಎಲ್ಲವನ್ನು ಬಿಟ್ಟಿದ್ದೀನಿ ಉಳಿದದ್ದು ಇದು ಹಿಟ್ಟುಂಟು ನೋಡಿ ಇದನ್ನು ಬಿಸಾಡಿಬಿಡಿ ಹಾಗೆಯೇ ಇಡಿ ಇದು ಬೇಕಾಗುತ್ತೆ ಆಮೇಲೆ ಓಕೆ ಇವಾಗ ಇದು ಫ್ರೈ ಆಗಲಿ ಇವಾಗ ಚಮಚ ಹಾಕ್ಲಿಕ್ಕೆ ಉಪ್ಪಬಿಡಿ ಎಲ್ಲನೂ ಸ್ವಲ್ಪ ಮೇಲೆ ಬರಲಿ ಸರಿಯಾಗಿ ಫ್ರೈ ಆಗಲಿ ಆಮೇಲೆ ಇದನ್ನು ನೀವು ತಿರುಗಿಸಿದ್ರೆ ಆಯಿತು ನೋಡಿ ಇವಾಗ ಇದು ಗಟ್ಟಿಯಾಗಿದೆ ಈ ಟೈಮಲ್ಲಿ ನೀವು ಇದನ್ನು ತಿರುಗಿಸಿ ನೋಡಿ ಚೆನ್ನಾಗಿ ಕಾಣ್ತಾ ಉಂಟು ಈ ರೀತಿದು ಬರಬೇಕು ಓಕೆ ಎರಡು ಸೈಡ್ ಕೂಡ ಕ್ರಿಸ್ಪಿ ಆಗೋವರೆಗೂ ನೀವು ಫ್ರೈ ಮಾಡಬೇಕು ಗ್ಯಾಸನ್ನು ಸ್ಲೋ ಎಲ್ಲ ಏನು ಮಾಡಲಿಕ್ಕಿಲ್ಲ ಫಾಸ್ಟ್ ಆಗಿ ಇರಬೇಕು ಗ್ಯಾಸ್ ಓಕೆ ನಾನಿಲ್ಲಿ ಎರಡು ಸೈಡ್ ಕೂಡ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಇದನ್ನು ಫ್ರೈ ಮಾಡ್ತೀನಿ ಓಕೆ ಇವಾಗ ನೋಡಿ ಇದರ ಕಲರ್ ಚೇಂಜ್ ಆಗಿದೆ ನೋಡ್ಬೋದು ನೀವು ಇವಾಗ ಇದು ಕರೆಕ್ಟಾಗಿ ಫ್ರೈ ಆಗಿದೆ ಎಣ್ಣೆಯಿಂದ ತೆಗಿಯೋಣ ಇವಾಗ ಇದೇ ಆದರೆ ಉಳ್ದದ್ದು ನೀವು ಸ್ವಲ್ಪ ಎಣ್ಣೆ ಬಿಸಿಯಾಗಿದ್ದೆ ಬಿಡಿ ಇದು ಈಗೇ ತಿನ್ನಲಿಕ್ಕೂ ಚೆನ್ನಾಗುತ್ತೆ ಇದಕ್ಕೆ ಸ್ವಲ್ಪ ಖಾರ ಎಲ್ಲ ನೀವು ಹಾಕಿದರೆ ಹೀಗೇ ಇದನ್ನು ಸಾಸೊಂದಿಗೆ ನೀವು ತಿನ್ಬೋದು ತುಂಬ ಟೇಸ್ಟ್ ಇರುತ್ತೆ ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಓಕೆ ಇವಾಗ ಬೇಕಾಗಿರುವ ಮಸಾಲವನ್ನು ರೆಡಿ ಮಾಡೋಣ ನೋಡಿ ನಾನು ಉಳಿದ ಹಿಟ್ಟಿತ್ತು ನೋಡಿ ಅದೇ ತಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಚಮಚದಷ್ಟು ಚಿಲ್ಲಿ ಪೌಡರ್ ಸ್ವಲ್ಪ ಟರ್ಮರಿಕ್ ಪೌಡರ್ ಅಂದರೆ ಅರಶಿನ ಪೌಡರ್ ಹಾಗೂ ಧನಿಯಾ ಪೌಡರ್ ಒಂದು ಸ್ಪೂನಷ್ಟು ಅಂದರೆ ಕೊತ್ತಂಬರಿ ಪೌಡರ್ ಹಾಕಿದ್ದೀನಿ ಹಾಗೂ ಗರಂ ಮಸಾಲ ಪೌಡರ್ ಕಾಲು ಸ್ಪೂನಷ್ಟು ಇಷ್ಟನ್ನು ಹಾಕಿ ನೆಕ್ಸ್ಟ್ ಇದಕ್ಕೆ ನಾನು ಕರ್ಡ್ ಹಾಕ್ತಾ ಇದ್ದೀನಿ ಮೊಸರು ಮೊಸರು ನೀವು ಇಲ್ಲಿ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಎಷ್ಟು ಕೂಡ ನೀವು ಹಾಕ್ಬೋದು ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಹಾಗೂ ಇದಕ್ಕೆ ನೀರು ಹಾಕದೆ ಫಸ್ಟ್ ಈ ರೀತಿ ಮಿಕ್ಸ್ ಮಾಡಿ ಯಾಕೆಂದರೆ ಗಂಟು ಗಂಟು ಇರಬಾರ್ದು ಮೊಸರು ಏನಾಗುತ್ತೆ ಸ್ವಲ್ಪ ಗಂಟು ಗಂಟು ಆಗುತ್ತೆ ನೀವು ಯಾವುದಾದ್ರೂ ಮೊಸರು ಹಾಕಿದ್ದು ಸೀದಾ ಡೈರೆಕ್ಟಾಗಿ ಹಾಕಿದರೆ ಬಿಸಿ ಇರುವಾಗಲೇ ಅದು ಹೊಡೆಯುತ್ತೆ ಆಮೇಲೆ ಹಾಗಾಗಿ ಕ್ರೀಮಿ ಕ್ರೀಮಿ ರೀತಿ ಕಾಣಲ್ಲ ನೀರು ಹಾಕೋದಕ್ಕಿಂತ ಮೊದಲು ಈ ರೀತಿ ಸರಿಯಾಗಿ ನೀವು ಮಿಕ್ಸ್ ಮಾಡಿ ನೋಡಿ ಈ ರೀತಿ ಗಟ್ಟಿ ಇರುವಾಗಲೇ ಮಿಕ್ಸ್ ಮಾಡಿದರೆ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಆಮೇಲೆ ನೀವು ನೀರು ಸೇರಿಸಿ ಈ ರೀತಿ ಮಿಕ್ಸ್ ಮಾಡಿ ಬೇಕಿದ್ರೆ ನೀವು ಇದು ನಿಮಗೆ ಕಷ್ಟ ಅಂತ ಆದರೆ ಮಿಕ್ಸಿಯಲ್ಲಿ ಕೂಡ ನೀವು ಹಾಕ್ಬೋದು ನಿಮಗೆ ಯಾವ ರೀತಿ ಈಸಿ ಆಗುತ್ತೆ ಆ ರೀತಿ ನೀವು ಮಾಡಿ ನೋಡಿ ಇವಾಗ ಇದು ರೆಡಿಯಾಗಿದೆ ಇದನ್ನು ಪಕ್ಕದಲ್ಲಿ ಇಡೋಣ ಒಂದು ಕಡಾಯಿ ಇಟ್ಕೊಳ್ಳಿ ಅದಕ್ಕೆ ನೀವು ತುಪ್ಪ ಅಥವಾ ಎಣ್ಣೆ ಯಾವುದು ಕೂಡ ಹಾಕ್ಬೋದು ನಾನಿಲ್ಲಿ ಒಂದು ಚಮಚದಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಓಕೆ ತುಪ್ಪ ಚೆನ್ನಾಗಿ ಬಿಸಿ ಆಗಲಿ ಈ ಕಡಾಯಲ್ಲಿ ಬಿಸಿಯಾದರೆ ಬೇಗ ಬೇಗನೆ ಎಲ್ಲ ಕೆಲಸನೂ ಆಗುತ್ತೆ ಇದರ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇವಾಗ ನಾನು ಫಸ್ಟಿಗೆ ಒಂದು ಚಮಚ ಜೀರಿಗೆ ಹಾಕಿದ್ದೀನಿ ಹಾಗೂ ಇಡೀ ಗರಂ ಮಸಾಲ ಇದರಲ್ಲಿ ದಾಲ್ಚಿನಿ ಏಲಕ್ಕಿ ಲವಂಗ ಹಾಗೂ ಒಂದು ನಕ್ಷತ್ರ ಹೂವನ್ನು ಹಾಕಿದ್ದೀನಿ ಆಮೇಲೆ ಒಂದು ದೊಡ್ಡ ಸೈಜ್ ನೀರುಳ್ಳಿ ಸಣ್ಣ ಸಣ್ಣದಾಗಿರಲಿ ಹೆಚ್ಚು ನಾನು ಇದನ್ನು ಹಾಕಿದ್ದೀನಿ ಬೇಕಿದ್ರೆ ನೀವು ಜಾಸ್ತಿನೂ ಹಾಕ್ಬೋದು ಓಕೆ ಇವಾಗ ನೀರುಳ್ಳಿಲ್ಲಿ ಇದರ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡೋಣ ಇಲ್ಲಿ ಕೆಂಪಾಗಬೇಕಂತ ಇಲ್ಲ ನೀರುಳ್ಳಿ ಸ್ವಲ್ಪ ಇದರ ಕಲರ್ ಚೇಂಜ್ ಆಗುತ್ತೆ ನೋಡಿ ಅಷ್ಟು ತನಕ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡಿದರೆ ಆಯಿತು ಓಕೆ ಇವಾಗ ಇಲ್ಲಿ ನೀರುಳ್ಳಿ ಕಲರ್ ನೋಡ್ಬೋದು ಚೆನ್ನಾಗಿ ಲೈಟ್ ಆಗಿದೆ ಕಲರ್ ಚೇಂಜ್ ಆಗಿದೆ ಈ ಟೈಮಲ್ಲಿ ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ ಒಂದು ಚಮಚದಷ್ಟು ಇದನ್ನು ಹಾಕಿ ಇದರ ಹಸಿ ವಾಸನೆ ಹೋಗೋವರೆಗೂ ನಾವು ಒಳ್ಳೆ ರೀತಿ ಫ್ರೈ ಮಾಡಬೇಕು ಆವಾಗಲೇ ಚೆನ್ನಾಗಿ ಟೇಸ್ಟ್ ಬರೋದು ಮಸಾಲೆಲ್ಲ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ನೋಡಿ ಅಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ಓಕೆ ಇವಾಗ ಇದು ಫ್ರೈ ಆಗಿದೆ ಈ ಟೈಮಲ್ಲಿ ನಾವು ರೆಡಿ ಮಾಡಿಟ್ಟ ಮಸಾಲ ಇತ್ತು ನೋಡಿ ಅದನ್ನು ಇದಕ್ಕೆ ಹಾಕೋಣ ಹಾಕಿ ಚೆನ್ನಾಗಿದನ್ನು ಮಿಕ್ಸ್ ಮಾಡಿ ಸರಿಯಾಗಿ ಇದು ಮಿಕ್ಸ್ ಆಗಲಿ ಒಂದು ಕುದಿ ಬರಲಿ ಇದಕ್ಕೆ ಓಕೆ ನೋಡಿ ಇವಾಗ ಕುದೀತಾ ಉಂಟಿದು ಈ ಟೈಮಲ್ಲಿ ಇದಕ್ಕೆ ನಾನು ಗ್ರೈಂಡ್ ಮಾಡಿದ ಟೊಮೆಟೊ ಇದ್ದೀನಿ ಇಲ್ಲಿ ನಾನು ಎರಡು ಟೊಮೆಟೊವನ್ನು ಗ್ರೈಂಡ್ ಮಾಡಿ ಹಾಕಿದ್ದೀನಿ ಸಣ್ಣ ಸಣ್ಣದಾಗಿ ಹೆಚ್ಚಿ ಕೂಡ ನೀವು ಇದಕ್ಕೆ ಹಾಕ್ಬೋದು ಇವಾಗ ಹಸಿ ಟೊಮೆಟೊ ಹಾಕಿದ್ರಿಂದ ಇದರ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡಬೇಕು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಸರಿಯಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇದನ್ನು ಒಳ್ಳೆ ರೀತಿ ಫ್ರೈ ಮಾಡಿ ಬೇಕಿದ್ರೆ ನೀವು ಇದನ್ನು ಮುಚ್ಚಿಡ್ಬೌದು ಗ್ಯಾಸನ್ನು ಸ್ವಲ್ಪ ಸ್ಲೋ ಅಲ್ಲಿಟ್ಟು ಮುಚ್ಚಿಡಿ ಚೆನ್ನಾಗಿದು ಫ್ರೈ ಆಗಲಿ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ನಾನು ಹಾಗೂ ನೋಡಿ ಫ್ರೈ ಮಾಡ್ತಾ ಇದ್ದೀನಿ ಓಕೆ ಇವಾಗ ಇದು ರೆಡಿಯಾಗಿದೆ ನಾನೇನು ಮಾಡ್ತೀನಿ ಇದನ್ನು ಸ್ವಲ್ಪ ಹೊತ್ತು ಗ್ಯಾಸನ್ನು ಸ್ಲೋ ಮಾಡಿಟ್ಟು ಮುಚ್ಚಿಡ್ತೀನಿ ನೋಡಿ ಇವಾಗ ಮಸಾಲ ಆಯಿಲೆಲ್ಲ ಮೇಲೆ ಬಿಟ್ಟು ಚೆನ್ನಾಗಿ ಫ್ರೈ ಆಗಿದೆ ರೆಡಿಯಾಗಿದೆ ಇವಾಗ ಮಸಾಲ ಇದು ನೋಡಿ ಯಾವಾಗಲೂ ಮಸಾಲ ಫ್ರೈ ಮಾಡುವಾಗ ಜಾಸ್ತಿ ನೀರನ್ನು ಹಾಕಿ ಫ್ರೈ ಮಾಡಬಾರ್ದು ಸ್ವಲ್ಪ ದಪ್ಪನೇ ಇರಬೇಕು ಆವಾಗ ಅದು ಸರಿಯಾಗಿ ಫ್ರೈ ಆಗುತ್ತೆ ಬೇಕಿದ್ರೆ ನೀರು ನೀವು ಆಮೇಲೆ ಬೇಕಿದ್ದರೂ ಸೇರಿಸ್ಬೋದು ಓಕೆ ಇವಾಗ ಇದು ರೆಡಿಯಾಗಿದೆ ನಾನಿದಕ್ಕೆ ಕ್ಯಾಬೇಜ್ ಇವಾಗ ಫ್ರೈ ಮಾಡಿದ್ದು ಹಾಕ್ತಾಯಿದ್ದೀನಿ ಕ್ಯಾಬೇಜ್ ಹಾಕಿದ್ದೆ ಎಲ್ಲ ಮಸಾಲ ಅದು ಎಳ್ಕೊಳ್ಳುತ್ತೆ ಹಾಗಾಗಿ ನಾವು ಇದಕ್ಕೆ ನೀರನ್ನು ಸೇರಿಸಬೇಕು ಸ್ವಲ್ಪ ತೆಳುವಾಗಿದೆ ಆದರೆ ಆವಾಗಲೇ ನೀವು ತಿನ್ನೋದಾದರೆ ನಿಮಗೆ ಎಷ್ಟು ಹದ ಬೇಕು ನೋಡಿ ಅಷ್ಟೇ ಇಡಿ ಸ್ವಲ್ಪ ಹೊತ್ತಲ್ಲಿ ನೀವು ತಿನ್ನೋದಾದರೆ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ ಇಡಿ ಸ್ವಲ್ಪ ಗ್ರೇವಿ ರೀತಿ ಇರಲಿ ಆವಾಗ ಏನಾಗುತ್ತೆ ಸರಿಯಾಗಿ ಎಲ್ಲ ಕ್ಯಾಬೇಜ್ ಉಂಟು ಮಸಾಲೆ ಎಲ್ಲ ಎಳೆದು ತುಂಬ ಚೆನ್ನಾಗಾಗುತ್ತೆ ಓಕೆ ಇದಕ್ಕೆ ಒಂದು ಎರಡು ಹಸಿ ಮೆಣಸು ಮೇಲಿಂದ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡಿ ಸರಿಯಾಗಿ ಇವಾಗ ಇದು ರೆಡಿಯಾಗಿದೆ ಆದರೆ ನನಗೆ ಸ್ವಲ್ಪ ದಪ್ಪ ಅಂತ ಎನಿಸ್ತಾ ಉಂಟು ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಓಕೆ ಇವಾಗ ಇದು ಒಂದು ಕುದಿ ಬರಬೇಕು ಹಾಗಾಗಿ ಇದನ್ನು ಮುಚ್ಚಿಡೋಣ ಓಕೆ ಇವಾಗ ನೋಡಿ ವಾವ್ ಸರಿಯಾಗಿದೆ ಗ್ರೇವಿ ಒಮ್ಮೆಲೆ ನಿಮಗೆ ಕಮ್ಮಿ ಅಂತ ಎನಿಸಿದರೆ ನೀವು ಸ್ವಲ್ಪ ಸೇರಿಸ್ಬೋದು ನೋಡಿ ಈ ರೀತಿ ತಿಕ್ಕಾಗಿದ್ದರೆ ಚೆನ್ನಾಗುತ್ತೆ ಸ್ವಲ್ಪ ತೊಗೊಂಡ್ರೂ ತುಂಬ ರುಚಿಯಾಗಿರುತ್ತೆ ಊಟ ಚೆನ್ನಾಗಿ ಸೇರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡಿ ಗೋಬಿ ಮಂಚೂರಿ ಎಲ್ಲ ತಿಂತೀರಿ ನೋಡಿ ಅದಕ್ಕಿಂತಲೂ ಟೇಸ್ಟ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಟ್ರೈ ಮಾಡಿ ಆದಮೇಲೆ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಆಗಿತ್ತಂತ ಹೇಳಿ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕಿದ್ದೀನಿ ಇವಾಗ ಇದು ರೆಡಿ ಆಗಿದೆ ಗ್ಯಾಸನ್ನು ಆಫ್ ಮಾಡಿದರೆ ಆಯಿತು ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಅಂತಾದರೆ ಪ್ಲೀಸ್ ಇವಾಗಲೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಓಕೆ ಇನ್ನು ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ ಅಷ್ಟರವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್